ಮಧುಮೇಹ ದಿನದ ಅಂಗವಾಗಿ ರೋಟರಿ ಸಂಸ್ಥೆ ನೆಲಮಂಗಲದ ವತಿಯಿಂದ ಉಚಿತ ಮಧುಮೇಹ ತಪಾಸಣಾ ಶಿಬಿರವನ್ನು ನೆಲಮಂಗಲದ ಸೊಂಡೇಕುಪ್ಪ ರಸ್ತೆಯಲ್ಲಿ ಆಯೋಜಿಸಲಾಗಿತ್ತು. ಮುಖ್ಯವಾಗಿ ಶುಕ್ರವಾರದ ಸಂತೆ ಆಗಿದ್ದರಿಂದ, ಜೊತೆಗೆ ರೋಟರಿ ಸಂಸ್ಥೆಯ ಅಧ್ಯಕ್ಷ ನಾಗರಾಜುರವರ ಹುಟ್ಟುಹಬ್ಬದ ಅಂಗವಾಗಿ ಶಿಬಿರವನ್ನು ಆಯೋಜಿಸಲಾಗಿತ್ತು. ತಾಲೂಕಿನಾದ್ಯಂತ ಸಂತೆಗೆ ರೈತರು ಆಗಮಿಸುತ್ತಾರೆ. ಸುಮಾರು 1,000ಕ್ಕೂ ಹೆಚ್ಚು ರೈತರಿಗೆ ಮಧುಮೇಹದ ಉಚಿತ ತಪಾಸಣೆ ಮಾಡಬಹುದು ಎನ್ನುವ ದೃಷ್ಟಿಯಿಂದ ಇಂತಹ ಉಚಿತ ಮಧುಮೇಹ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ರೋಟರಿ ಸಂಸ್ಥೆಯ ಅಧ್ಯಕ್ಷ ನಾಗರಾಜ್ ತಿಳಿಸಿದರು. ಕಿಶೋರ್, ವಾಗ್ಮಿ ನ್ಯೂಸ್, ನೆಲಮಂಗಲ. ರೋಟರಿ ಸಂಸ್ಥೆ ನೆಲಮಂಗಲ ವತಿಯಿಂದ ಇಂದು ವಿಶ್ವ ಮಧುಮೇಹ ದಿನಾಚರಣೆಯ ಪ್ರಯುಕ್ತ ನಮ್ಮ ಡಿಸ್ಟ್ರಿಕ್ಟ್ 3190 ಇಂದ 2,00,000 ಜನಕ್ಕೆ ಉಚಿತವಾಗಿ ಮಧುಮೇಹ ತಪಾಸಣೆಯನ್ನು ನಡೆಸ್ತಾ ಇದ್ದೀವಿ. ಆ ಶಿಬಿರಕ್ಕೆ ನೆಲಮಂಗಲದಲ್ಲಿ ಇಂದು ಚಾಲನೆ ನೀಡಿದ್ದೇವೆ. ಇಂದು ನಾವು ಸುಮಾರು 1,000 ಜನರಿಗೆ ಮಧುಮೇಹ ತಪಾಸಣೆ ಮತ್ತು ಬಿಪಿ ತಪಾಸಣೆಯನ್ನು ಉಚಿತವಾಗಿ ನಡೆಸ್ಕೊಡ್ತಾ ಇದ್ದೀವಿ. ಇದನ್ನು ನಾವು ವಿಶ್ವ ಮಧುಮೇಹ ದಿನಾಚರಣೆ ಅಂಗವಾಗಿ ಇದನ್ನು ಆಚರಿಸ್ತಾ ಇದ್ದೀವಿ. ಇದನ್ನು ಸೊಂಡಗಪ್ಪ ರೋಡ್ ನೆಲಮಂಗಲ ಇವತ್ತು ಸಂತೆ ಶುಕ್ರವಾರ ಸಂತೆ ಪ್ರಯುಕ್ತ ಸುತ್ತಮುತ್ತಲಿನ ಗ್ರಾಮಸ್ಥರು ಅನೇಕ ಜನರು ಇಲ್ಲಿ ಇವತ್ತು ಸಂತೆಗೆ ಬರ್ತಾ ಇದ್ದಾರೆ. ಅವರಿಗೆ ಅನುಕೂಲವಾಗಲಿ ಎನ್ನುವ ದೃಷ್ಟಿಯಿಂದ ಇವತ್ತು ನಾವು ಈ ಉಚಿತ ಮಧುಮೇಹ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ.